ಮಹಾರಾಷ್ಟ್ರದಿಂದ ಕೃಷ್ಣಾ ಭೀಮೆಗೆ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಡಿಕೆಶಿ ಸಭೆಯನ್ನ ನಡೆಸಲಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಡಿಕೆಶಿ ಸಭೆಯನ್ನ ನಡೆಸಲಿದ್ದಾರೆ. ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಬಗ್ಗೆ ಚರ್ಚೆ ನಡೆಯಲಿದೆ. ಈಗಾಗಲೇ ನೀರು ಬಿಡುಗಡೆಗೆ ಮಹಾರಾಷ್ಟ್ರ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಆದರೆ ಎಷ್ಟು ಪ್ರಮಾಣದ ನೀರು ಬಿಡುಗಡೆಯಾಗಲಿದೆ, ನಮಗೆ ಪ್ರಸ್ತುತ ಇರುವ ನೀರಿನ ಕೊರತೆ ಎಷ್ಟು, ಎಷ್ಟು ಪ್ರಮಾಣದ ನೀರಿನ ಅವಶ್ಯಕತೆ ಇದೆ, ನಾವು ಹೆಚ್ಚುವರಿ ನೀರಿಗೆ ಮತ್ತೆ ಮನವಿ ಮಾಡಬೇಕೇ, ಈ ಬಗ್ಗೆ ಆ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಡಿಕೆಶಿ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ವಿಚಾರವಾಗಿ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಸಂಬಂಧ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಸಭೆ ನಡೆಯಲಿದೆ. ಸಭೆಗೆ ಆ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಹಾಜರಾಗಲಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ. ನಮಗೆ ಯಾವ ಎಷ್ಟರ ಪ್ರಮಾಣದ ನೀರಿನ ಕೊರತೆ ಇದೆ, ಅವಶ್ಯಕತೆ ಎಷ್ಟಿದೆ ಮತ್ತು ಹೆಚ್ಚುವರಿ ನೀರಿಗೆ ಮನವಿಯನ್ನ ಸಲ್ಲಿಸಬೇಕಾ ಅನ್ನುವಂಥದ್ದು ಈಗಾಗಲೇ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇರುವಂತಹ ಅವಶ್ಯಕತೆ ಏನು, ಎಷ್ಟು ನೀರಿನ ಕೊರತೆ ಇದೆ ಮತ್ತು ಹೆಚ್ಚುವರಿಯಾಗಿ ಮನವಿಯನ್ನ ಸಲ್ಲಿಸಬೇಕಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತಿ. ಶ್ರೀಧರ್, ಈಗಾಗಲೇ ಸಭೆ ಪ್ರಾರಂಭವಾಗಿದೆ, ಸಭೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸಭೆಯಲ್ಲಿ ಇವತ್ತು ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ, ಏನಿದೆ ಮಾಹಿತಿ ಶ್ರೀಧರ್? ಖಚಿತ, ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಭೀಕರ ಬರ ವರ್ಷಿದೆ. ಅದರಲ್ಲೂ ಕಳೆದ ಒಂದು ತಿಂಗಳಿಂದ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಈಗಾಗಲೇ ಒಂದು ತಿಂಗಳ ಹಿಂದೆ ಮಹಾರಾಷ್ಟ್ರದಿಂದ ಕೊಯ್ನಾ ಅಥವಾ ವಾರ್ನಾ ಜಲಾಶಯದಿಂದ ಎರಡರಿಂದ 4 ಟಿಎಂಸಿ ನೀರು ಬರಬೇಕಾಗಿತ್ತು. ಕಳೆದ ಒಂದು ತಿಂಗಳಿಂದ ರಾಜ್ಯ ಸರ್ಕಾರದ ವತಿಯಾಗಿ ಜನಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಕೂಡ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಜೊತೆಗೆ ಮೊನ್ನೆ ಕೂಡ ಬೆಳಗಾವಿಯಿಂದ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೊರಣೆ ಇದ್ರು ಕೂಡ ಒಂದು ನಿಯೋಗ ಹೋಗಿ ಮಹಾರಾಷ್ಟ್ರ ಸಿಎಂ ಅವರಿಗೆ ಮನವಿ ಮಾಡ್ಕೊಂಡು ಬಂದಿತ್ತು. ಆದ್ರೂ ಕೂಡ ಈವರೆಗೂ ಮಹಾರಾಷ್ಟ್ರದಿಂದ ನೀರು ಬಿಡುವಂತ ಕೆಲಸ ಆಗಿಲ್ಲ. ಆದ್ರೆ ಮಹಾರಾಷ್ಟ್ರದವರು ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿದೆ. ಅದು ನೀರು ವಿನಿಮಯ ಒಪ್ಪಂದ. ಅಂದ್ರೆ ಕೊಯ್ನಾದಿಂದ ಏನು ಕರ್ನಾಟಕ ನೀರು ಬಿಡ್ತಾರೆ, ಅಷ್ಟೇ ಪ್ರಮಾಣದ ನೀರನ್ನ ಅಳಿಮಟ್ಟಿ ಡ್ಯಾಮ್ ನಿಂದ ಮಹಾರಾಷ್ಟ್ರದ ಏನ್ ಜತ್ ಪ್ರದೇಶದ ಆ ಪ್ರದೇಶ ಬಿಡಬೇಕು ಅನ್ನೋಂತ ಬೇಡಿಕೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ, ಬಿಜಾಪುರ್ ಮತ್ತು ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಮತ್ತು ಅಧಿಕಾರಿಗಳೊಂದಿಗೆ ಆಗಲೇ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಈ ಒಂದು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗ್ತಾ ಇದೆ. ಏನೊಂದು ನೀರು ವಿನಿಮಯ ಒಪ್ಪಂದದ ಬಗ್ಗೆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ಸರ್ಕಾರ ಕಳೆದ 4-5 ವರ್ಷಗಳಿಂದ ನೀರು ಬಿಡ್ತಾ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಏನು ಮಹಾರಾಷ್ಟ್ರದ ಕೆಲವು ಪ್ರದೇಶದಲ್ಲಿ ಭೀಕರ ಬರ ಇದೆ, ಆ ಪ್ರದೇಶಕ್ಕೆ ಅಲ್ಲಿಮಟ್ಟಿಯಿಂದ ನೀರು ಬೇಕು ಅಂತ ಅವ್ರ ಬೇಡಿಕೆ ಇದೆ. ಆ ವಿಚಾರವಾಗಿ ಇಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನದ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ತಮ್ಮ ನಿರ್ಧಾರವನ್ನು ಇವತ್ತು ತಿಳಿಸುವ ಸಾಧ್ಯತೆ ಇದೆ. ಆ ಒಂದು ಈ ಸಭೆಯ ಬಳಿಕ ಮಹಾರಾಷ್ಟ್ರ ಸರ್ಕಾರದಿಂದ ಒಂದ್ ವೇಳೆ ಏನಾದ್ರೂ ನೀರು ಒಪ್ಪಂದ ವಿನಿಮಯಕ್ಕೆ ಇಲ್ಲಿ ಒಪ್ಪಿಗೆ ಸೂಚಿಸಿದ್ರೆ ಆನಂತರ ಮಹಾರಾಷ್ಟ್ರದಿಂದ ಕೊಯ್ನಾ ಜಲಾಶಯ ಮೂಲಕ ಕೃಷ್ಣಾ ನದಿಗೆ ನೀರು ಬಿಡುವ ಸಾಧ್ಯತೆ ಇದೆ. ವಿಜೇತ, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ. ಇನ್ನು ಸಭೆಗೂ ಮುನ್ನ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಕೆಶಿ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ಕೇಳೋಣ. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದೀವಿ, ಸ್ವಲ್ಪ ಕುಡಿಯುವ ನೀರಿಂದು ವಿಚಾರ ಇದೆ. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದೀವಿ, ಅವರು ನಮಗೆ ಸ್ಪಂದಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ವಿಚಾರ ಗ್ರೌಂಡ್ ರಿಪೋರ್ಟ್ ವಾಸ್ತವಾಂಶ ಏನಿದೆ ಅಂತೇಳಿ ನಾನು, ಏಕೆಂದ್ರೆ ನೀರಿಗೋಸ್ಕರ ನಮ್ಮೆಲ್ಲ ಶಾಸಕರು ಸಂಸತ್ ಸದಸ್ಯರುಗಳು ಎಲ್ಲ ನನ್ನ ಮೇಲೆ ಬಹಳ ಒತ್ತಡ ಇದೆ. ಅಧಿಕಾರಿಗಳ ಹತ್ರ ಕೂಡ ನಾನೆಲ್ಲ ಮಾತಾಡಿದ್ದೇವೆ, ಬೇಕಾದಷ್ಟು ರಿಪೋರ್ಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೇವೆ. ಈ ವಿಚಾರದಲ್ಲಿ ಸ್ವಲ್ಪ ವ್ಯಾಪಕವಾಗಿ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಬೇಕು. ಅದಾದ್ಮೇಲೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನೋಡಪ್ಪ, ಅದೆಲ್ಲ ಇದೆ, ನನಗೆ ಡೀಟೇಲ್ ಹೋಗ್ಲಿಕ್ಕೆ ಈಗ ಹೋಗಕ್ಕೆ ಆಗೋದಿಲ್ಲ, ಮೀಟಿಂಗ್ ಆಗಲಿ, ಅದಾದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇಲ್ಲ, ಸ್ವಲ್ಪ ಕುಡಿಯೋ ನೀರಿಂದು ವಿಚಾರ ಇದೆ.